ಭಾಳ ಆಶ್ಚರ್ಯದ ಸನ್ನಿವೇಶ ಅಂತಂದರೆ, ವಿಪಕ್ಷದಲ್ಲಿ ಇರ್ತಾರೆ ಯಡಿಯೂರಪ್ಪ, 2019 ಎಲೆಕ್ಷನ್, ಕಾಂಗ್ರೆಸ್ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ, ಯಾರೂ ನಿರೀಕ್ಷೆ ಮಾಡಿದ ರೀತಿ ದೊಡ್ಡ ಗೆಲುವು ಅವತ್ತಾಗುತ್ತೆ. ಸೊ ಇವತ್ತು ಜೆ ಡಿ ಎಸ್ BJP ಜೊತೆ NDA ತೆಕ್ಕೆಯಲ್ಲಿದೆ, ಮತ್ತಷ್ಟು ನಿರೀಕ್ಷೆಗಳು ಜಾಸ್ತಿ. 400 ಅಧಿಕ ಸೀಟನ್ನು ಗೆಲ್ಲಬೇಕು NDA ಅಂತ ಹೋಗ್ತಿದ್ದೀರಿ. 28 ಎಷ್ಟು ಗೆಲ್ತೀರಿ ಅಂದಾಗ 28 ಅಂತ ಹೇಳ್ತೀರಿ. ಬಟ್ ಇವೆಲ್ಲವೂ ಕೂಡ ಕಾಂಗ್ರೆಸ್ನ ಗ್ಯಾರಂಟಿ ಕೊಟ್ಟಿದ್ದಾರೆ. DK ಶಿವಕುಮಾರ್, ಸಿದ್ದರಾಮಯ್ಯ ನೆವರ್ ಎವರ್ 20+ ನಾವು ಗೆಲ್ತೀವಿ ಅಂತ ಹೊರಟಿದ್ದಾರೆ ಅವರು. ಸೊ ತಾವೇನು ಹೇಳ್ತೀರಿ ಅದಕ್ಕೆ? ಮೊದಲನೇದು, ನರೇಂದ್ರ ಮೋದಿಜಿಯವರ ಒಂದು ಸಂಕಲ್ಪದ ಬಗ್ಗೆ ನಾವು ಯೋಚನೆ ಮಾಡಬೇಕು. ಸಿ 10 ವರ್ಷಗಳ ನಂತರವೂ ಸಹ 400+ ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ನರೇಂದ್ರ ಮೋದಿಜಿಯವರು ಏನು ಹೊರಟಿದ್ದಾರೆ, ಅದಕ್ಕೆ ಕಾರಣ ಜನರು ಯಾವ ರೀತಿ ಅವ್ರ ಬಗ್ಗೆ ಭರವಸೆನ ಇಟ್ಕೊಂಡಿದ್ದಾರೆ, BJP ಬಗ್ಗೆ ಏನು ಭರವಸೆಗಳನ್ನು ಇಟ್ಕೊಂಡಿದ್ದಾರೆ, ಆ ಒಂದು ಭರವಸೆ ಅಥವಾ ರಾಜ್ಯದ ಮತದಾರರಲ್ಲೂ ಕೂಡ ಇದೆ. ಮತ್ತು ಈಗ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯವ್ರು ಏನು ಹೇಳ್ತಾರೆ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಇವತ್ತು ಗ್ಯಾರಂಟಿ ಬಗ್ಗೆ ಮಾತನಾಡ್ತಿದ್ದಾರೆ, ಕುಂತಲ್ಲಿ ನಿಂತಲೇ ಗ್ಯಾರಂಟಿಗಳು, ಪತ್ರಿಕೆಗಳಲ್ಲಿ ಜಾಹೀರಾತುಗಳು ಎಲ್ಲವೂ ಕೂಡ ನಾವು ನೋಡ್ತಾ ಇದ್ದೇವೆ. ಅವ್ರು ಏನು ಭರವಸೆ ಕೊಟ್ಟಿದ್ರು ಅದ್ರ ಪ್ರಕಾರ ಜನರು ಆಶೀರ್ವಾದ ಮಾಡಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ. ಈಗ ನಮ್ಮ ಮುಂದೆ ಇರತಕ್ಕಂಥ ಚುನಾವಣೆ ಭಾರತದ ಚುನಾವಣೆ, ಭಾರತದ ಭವಿಷ್ಯದ ಉಜ್ವಲ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ. ಏನು, ಕಳೆದ 10 ವರ್ಷಗಳಲ್ಲಿ ನಿರಂತರವಾಗಿ ನರೇಂದ್ರ ಮೋದಿಜಿಯವರು ಭಾರತವನ್ನು ಜಗತ್ತಿನ ಭೂಪಟದಲ್ಲಿ ಯಾವ ರೀತಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಮಹಾ ಚುನಾವಣೆ ಇದು. ಹಾಗಾಗಿ ಈ ಒಂದು ಚುನಾವಣೆ ಅಲ್ಲರಿ, ಕಾಂಗ್ರೆಸ್ ಇವನವರು ಇವತ್ತೇನು ಮಾತನಾಡ್ತಾರೆ, 8 ಸೀಟ್ ಗೆಲ್ತಾರೆ ದೇಶದಲ್ಲಿ, ಹಾಗಾದರೆ ಎಷ್ಟು ಸೀಟ್ ಗೆಲ್ಲೋದಕ್ಕೆ ಸಾಧ್ಯ? ಹಬ್ಬ ಬಂದರೆ 40-45-50 ಗಡಿ ಬಂದು ತಲುಪೋದೇ ಹೊರತು 50 MPಗಳನ್ನು ಗೆದ್ದು ದೇಶ ಆಳೋದಕ್ಕಾಗ್ತದಾ?